ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ವತಿಯಿಂದ ಪ್ರೊಫೆಸರ್ ಬಿ ಕೃಷ್ಣಪ್ಪರವರ 84ನೇ ಜನ್ಮದಿನಾಚರಣೆ ಪ್ರಯುಕ್ತ ಸಂವಿಧಾನ ರಕ್ಷಣಾ ಸಂಕಲ್ಪ ದಿನ ಆಚರಿಸಲಾಯಿತು. ವಿ ಕೃಷ್ಣಪ್ಪನವ್ರದ್ದು ನಮ್ಮ ಕರ್ನಾಟಕ ರಾಜ್ಯದಂಥ ನಮ್ಮ ದೇಶದಂಥ ಕೊಡುಗೆ ಭಾಳ ಅದ್ಭುತವಾಗಿದೆ. ನಾನು ಇವತ್ತು ಈ ಸ್ವಾಮೀಜಿಗಳು, ಪ್ರೊಫೆಸರ್ರು ಮತ್ತು ನಿವೃತ್ತ ಜಡ್ಜಿಗಳು ಎಲ್ಲ ಮಹಾನ್ ವ್ಯಕ್ತಿಗಳು ಬಂದಿದ್ದರು. ನಾನು ಈ ವೇದಿಕೆ ಮುಖಾಂತರ ಅವರ ಬಗ್ಗೆ ನಾನು ತಿಳ್ಕೊಂಡಿದ್ದೆ. ನಾನು ಇದ್ರ ಬಗ್ಗೆ ಗಮನ ಕೊಟ್ಟಿರಲಿಲ್ಲ. ಇವತ್ತಿಂದ ಭಾಳ ನಾನು ಗಮನ ಕೊಟ್ಟು ಕೆಲವು ಬುಕ್ಗಳು ಕೊಟ್ಟಿದ್ದಾರೆ. ನಾನು ಅದನ್ನು ಓದಿ ತಿಳ್ಕೊಂಡು ಭಾಳ ಇದು ಮಾಡಿದೆ. ಭಾಳ ಕೊಡುಗೆ ಇದೆ ಅವರು ರಾಜಕೀಯ ಜೀವನದಲ್ಲಿ ಆಗಲಿ, ಅವರ ಹೋರಾಟ ಆಗಲಿ, ಅವರು ನಮ್ಮ ರಾಜ್ಯಕ್ಕೆ ನಾಡಿಗೆ ಕೊಟ್ಟಂಥ ಕೀರ್ತಿಯನ್ನು, ಶಾಲೆ ವಸತಿ ಶಾಲೆ ಆಗ್ಬೋದು, ಭೂಮಿ ವಿಷಯ ಆಗ್ಬೋದು, ಜಾತಿ ವಿಷಯ ಆಗ್ಬೋದು, ಈ ಸಾಮಾಜಿಕ ನ್ಯಾಯ ವಿಷಯ ಆಗ್ಬೋದು, ಇವತ್ತು ಹಲವಾರು ಅವರು ಮೈಲುಗಲ್ಲುಗಳು ತುಂಬ ಉದ್ದ ಆಗಿದೆ. ನಾವು ಅವರು ಶಿಷ್ಯರಾಗಿ, ಅವರು ಮಕ್ಕಳಾಗಿ, ಅವರು ನಾವು ಗುಲಾಮರಾಗಿ, ನಾವು ಅವ್ರ ಸಿದ್ಧಾಂತಗಳನ್ನು ಮುಂದಕ್ಕೆ ಒಂದು ಹೆಜ್ಜೆ ನಾವು ಇಟ್ಟು ಇವತ್ತೇನು ನಮ್ಮ ಸಂವಿಧಾನ ರಾಜರು ಮಹಾರಾಜರು ಕಾಲದಲ್ಲಿ ಇದ್ದಾಗ ಅವರು ಒಂದು ದೌರ್ಜನ್ಯಗಳು, ಮತ್ತು ಇದ್ದಾಗ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಬಂದ ಮೇಲೆ ಇವತ್ತು ನಮ್ಮ ಈ ಭಾರತ ದೇಶ ಎಂಥ ಒಂದು ಮುನ್ನಡೆದಿದೆ. ಅವರು ಹಾಕಿದಂಥ ಹೋರಾಟಗಳನ್ನು ನಾನು ಜೊತೆ ಅವ್ರ ಜೊತೆಯಲ್ಲಿ 18 ವರ್ಷಗಳ ಕಾಲ ಹೋರಾಟ ಮಾಡಿದಾನೆ. ಇವತ್ತು ಅವರು ಅಗಲಿಕೆ ತುಂಬ ನೋವಾಗಿದೆ. ಇವತ್ತು ಏನೇ ಅವರು ಇವತ್ತು ಈ ಕಾರ್ಯಕ್ರಮವನ್ನು ಮಾಡ್ತಾರೆ, ಆ ಕಾರ್ಯಕ್ರಮದ ತದನಂತರ ಅವರ ಆಶಯಗಳನ್ನು, ಅವರ ಹೋರಾಟಗಳನ್ನು, ಅವರ ಆದರ್ಶಗಳನ್ನು ಪಾಲಿಸಿ ನಮ್ಮ ಅಂಬೇಡ್ಕರ್ ಅವರಿಗೆ ಹೋರಾಟವನ್ನು ಮಾಡುವ ಮುಖಾಂತರ ಅವರಿಗೆ ಒಂದು ಶಾಂತಿಯನ್ನು ಸಿಗಲಿ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ.